ಈಗ ನಮ್ಮ ಬಸ್ಸು ವೆಹಿಕಲ್ಗೆ ಹೇಗೆ ಬಸ್ಗಳಿಗೆ ಒಬ್ಬ ಡ್ರೈವರು ಮತ್ತು ಕಂಡಕ್ಟ್ರು ಇರ್ತಾರೆ ಸೊ ಅದೇ ರೀತಿ ಒಬ್ಬ ಮಾವುತ ಮತ್ತು ಕವಾಡಿ ಸೊ ಇದೆ ಅಂದರೆ ಹತ್ತಾನೂ ಒಂದೇ ಕಡೆ ಬಿಡೋದಿಲ್ಲ ಅವರು ಒಂದೊಂದು ದಿಕ್ಕಿನಲ್ಲಿ ಒಂದೊಂದನ್ನು ತಗೊಂಡೋಗಿ ಬಿಡ್ತಾರೆ ಬೇಡಿ ಹಾಕೋ ಉದ್ದೇಶನೂ ಅದಕ್ಕೆ ಏಕೆಂದರೆ ಬೇಡಿ ಹಾಕಲಿಲ್ಲ ಅಂದರೆ ನೀವು ಚೈನ್ ಹೇಳ್ಕೊಂಡು ನೈಟು ಇಪ್ಪತ್ತು ಕಿಲೋಮೀಟ್ರು ಮೂವತ್ತು ಕಿಲೋಮೀಟ್ರ್ವರೆಗೂ ಹೊಟ್ಟೋಗ್ತು ಆವತ್ತೇ ತಾನೇ ಮದ ಶುರುವಾಗುತ್ತೆ ಅದು ಕಾಡಾನೇ ಗುಂಪು ಸೇರ್ಕೊಂಡು ಸೇರ್ಬೋದು ತಮಗೆ ಗೊತ್ತಿರುವಾಗೆ ಎಲಿಫೆಂಟ್ಸ್ ಅಂತ ಅಂದರೆ ಭೂಮಿ ಮೇಲೆ ನಡೆದಾಕ್ ನಡೆದಾಡ್ತಕ್ಕಂಥ ಅತ್ಯಂತ ದೊಡ್ಡ ಗಾತ್ರದ ಪ್ರಾಣಿ ಅಂದ್ರೆ ಆನೆ ಅಂದರೆ ಜಲ ನೀರಿನಲ್ಲಿ ಅದಕ್ಕಿಂತ ತೂಕ ಇರ್ತಕ್ಕಂಥವು ಇಪ್ಪತ್ತನ್ನೂರ್ಗಿರ್ತಕ್ಕಂಥ ಬ್ಲೂ ವೇಲ್ಸ್ ಎಲ್ಲ ಇದೆ ಬಟ್ ಆದರೆ ಭೂಮಿ ಮೇಲೆ ನಡೆದಾಡ್ತಕ್ಕಂಥ ಅತಿ ದೊಡ್ಡ ಗಾತ್ರದ ಪ್ರಾಣಿ ಅಂದ್ರೆ ಆನೆ ಆನೆ ಅಂದ್ರೆ ಸೊ ಈ ಜನಗಳಿಗೆ ಒಂದು ರೀತಿ ಅಚ್ಚುಮೆಚ್ಚು ನಾವು ಸಿಟಿಲಿ ಮತ್ತೊಂದ್ರಿಗೆ ಬಟ್ ಆದರೆ ಫಾರೆಸ್ಟ್ ಅಕ್ಕಪಕ್ಕ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅದು ತೊಂದರೆನೂ ಉಂಟು ಮಾಡ್ತದೆ ಏಕೆಂದರೆ ಅವ್ರದ್ದು ಏನೋ ಪ್ರಾಬ್ಲಮ್ಸ್ ಇರ್ತವೆ ಸೋ ಹೀಗೆ ನಮ್ಮಲ್ಲಿ ಕ್ಯಾಂಪ್ ಎಲಿಫೆಂಟ್ಸ್ ಅಂತ ಕರಿತೀವಿ ನಾವು ಈ ಸಾಕು ಆನೆಗಳು ಸಾಕು ಆನೆಗಳು ಸೊ ಅದು ಅನಾದಿ ಕಾಲದಿಂದ ಬಂದಿವೆ ಅವ್ರು ರಾಜ ಮಹಾರಾಜರ ಕಾಲದಿಂದ ತಮಗೆ ಗೊತ್ತಿದೆ ಯುದ್ಧಕ್ಕಾಗಿ ಉಪ ಉಪಯೋಗಿಸ್ತಾ ಇದ್ದರು ನಂತರ ಅದನ್ನು ಮರಗಳ ದಿಮ್ಮಿಗಳನ್ನು ಎಳೀಲಿಕ್ಕೆ ಸೊ ಅದನ್ನು ಉಪಯೋಗಿಸಿದ್ರೆ ಕೇರಳದಲ್ಲಿ ಪ್ರೆಸ್ಟೀಜಿಯಸ್ ಆಗಿ ಸಾಕೋದನ್ನು ಕೂಡ ಅದೊಂದು ಅಭ್ಯಾಸ ಅಂದರೆ ಯಾರು ಶ್ರೀಮಂತರು ಇದ್ದಾರೆ ಆಗರ್ಭ ಶ್ರೀಮಂತರು ಅವರಷ್ಟೇ ಸಾಕಲಿಕ್ಕೆ ಸುರೂ ಆ ಪದ್ಧತಿಯೂ ಅಲ್ಲಿದೆ ಬಟ್ ಇತ್ತೀಚೆಗೆ ವೈಲ್ಡ್ ಲೈಫ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟು ವೈಲ್ಡ್ ಲೈಫ್ ಆ್ಯಕ್ಟ್ ಬಂದ ನಂತರ ಸ್ವಲ್ಪ ಕಾನೂನು ಬಿಗಿ ಆಗ್ತಾ ಬಂದಿದೆ ವನ್ಯಜೀವಿಗಳನ್ನು ಸಾಕೋದಾಗ್ಲಿ ಅದನ್ನು ಮತ್ತೊಂದು ಅದನ್ನು ಇಟ್ಕೊಂಡು ಆಟ ಆಡಿಸೋದಾಗಲಿ ಸರ್ಕಸ್ನಲ್ಲಿ ಅವೆಲ್ಲವೂ ಬಂದಾಗ್ತಾ ಬಂದಿದೆ ಈಗ ಸೊ ಈ ದಿಸಿನಲ್ಲಿ ನಮ್ಮಲ್ಲಿ ಸಾಕು ಕರ್ನಾಟಕದಲ್ಲಿ ಸಾಕಾನೆಗಳನ್ನು ಅರಣ್ಯ ಇಲಾಖೆಯಿಂದ ನಿರ್ವಹಣೆ ಮಾಡ್ತಕ್ಕಂಥ ಪದ್ಧತಿ ಬಂದಿದೆ ಸೊ ಇದಲ್ಲದೆ ತಮಗೆ ಗೊತ್ತಿರುವಂಗೆ ಕೆಲವು ದೇವಸ್ಥಾನಗಳಲ್ಲಿ ಸಣ್ಣ ಪುಟ್ಟ ದೇವಸ್ಥಾನಗಳಲ್ಲೂ ಒಂದಷ್ಟು ಸಾಕಾನೆಗಳಿವೆ ಬಟ್ ಇಲ್ಲಿ ನಮ್ಮಲ್ಲಿ ಸಾಕಾನೆಗಳನ್ನು ಹೇಗೆ ನಿರ್ವಹಣೆ ಮಾಡ್ತಾರೆ ಫಾರೆಸ್ಟ್ನಲ್ಲಿ ಅನ್ನೋದನ್ನು ನಾನು ಬಿಡಿಸಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ನನಗೆ ತಿಳಿದ ಹಾಗೆ ನಮ್ಮ ಕರ್ನಾಟಕದಲ್ಲಿ ಒಂದು ಎಂಟರಿಂದ ಎಂಟು ಕ್ಯಾಂಪ್ಸ್ ಏನೋ ಇದೆ ಎಲಿಫೆಂಟ್ ಕ್ಯಾಂಪ್ಸ್ ಅಂತ ಕರಿತೀವಿ ಸೊ ನಮ್ಮಲ್ಲಿ ಇಲ್ಲಿ ಚಾಮರಾಜನಗರದಲ್ಲಿ ಕೆಗುಡಿ ಅಂತ ಇದೆ ಸೊ ಹಿಂದೆ ತುಂಬ ಆನೆ ಇತ್ತಲ್ಲಿ ಹತ್ತರಿಂದ ಹನ್ನೆರಡು ಹದಿನಾಲ್ಕು ಆನೆವರೆಗೂ ಇತ್ತು ಎಂದು ಹಿಂದೆ ವೀರಪ್ಪನ ಅಟ್ಟಹಾಸಕ್ಕು ಮೊದಲೆಲ್ಲ ಅಲ್ಲಿ ತುಂಬ ದೊಡ್ಡ ಕ್ಯಾಂಪೇ ಅದು ಸೊ ಇತ್ತೀಚೆಗೆ ಈಗ ಈ ಉಳಿದಿರೋದು ಒಂದೇ ಒಂದು ಎಲಿಫೆಂಟಲ್ಲಿ ಗಜೇಂದ್ರ ಅಂತೇಳಿ ಏನು ಪಟದ ಆನೆ ಕೆಲಸ ಮಾಡ್ತಾಯಿತ್ತು ಹಿಂದೆ ಸೊ ದಸರಾ ಮಹೋತ್ಸವದಲ್ಲಿ ಯಾವುದೊಂದು ಆನೆ ಮಾತ್ರ ಈಗ ಅಲ್ಲಿದೆ ಸೊ ಉಳಿದಂತೆ ಬಂಡೀಪುರದಲ್ಲಿ ಬಂಡೀಪುರ ಅಂತ ಒಂದು ಕ್ಯಾಂಪ್ ಇತ್ತು ಮತ್ತು ರಾಮಾಪುರ ಅಂತ ಒಂದು ಕ್ಯಾಂಪ್ ಇತ್ತು ಈಗ ಬಂಡೀಪುರ ಕ್ಯಾಂಪು ಕೂಡ ಅಲ್ಲಿಲ್ಲ ರಾಮಾಪುರ ಅನ್ನೋದು ಒಂದೇ ಕ್ಯಾಂಪ್ ಇದೆ ಅಲ್ಲಿ ಒಂದೇ ಕಡೆ ಹದಿನೆಂಟು ಆನೆ ಹತ್ತೊಂಬತ್ತು ಆನೆ ಅನ್ನೋ ಇರ್ಬೋದು ಇತ್ತೀಚೆಗೆ ಸೊ ಅದಲ್ಲದೆ ನಾಗರಹೊಳೆಗೆ ಬಂದರೆ ಸಿ ಬಳ್ಳೆ ಮತ್ತು ಸುಂಕದ ಕಟ್ಟೆ ಹಿಂದೆ ಸುಂಕದ ಕಟ್ಟೆಯಲ್ಲಿತ್ತು ಈಗ ಇಲ್ಲ ಬರೀ ಬಳ್ಳೆ ಒಂದರಲ್ಲಿ ಈಗ ಒಂದು ಎರಡು ಆನೆನೋ ಮೂರು ಆನೆನೋ ಇದೆ ಅಲ್ಲಿ ಸೊ ಅದು ಬಿಟ್ಟರೆ ಅಂತ ಇತ್ತು ಈಗ ಮೂರ್ಕಲ್ ಶಿಬಿರನ್ನು ಕ್ಲೋಸ್ ಮಾಡಿ ಅದನ್ನು ಮತ್ತಿಗೋಡು ಅಂತ ತಿತಿಮದಿ ರೋಡ್ನಲ್ಲಿ ಬರ್ತದೆ ಸೊ ಅಲ್ಲಿಗೆ ಕ್ಯಾಂಪು ಶಿಫ್ಟ್ ಆಯಿತು ಅದು ಅಲ್ಲೂ ದೊಡ್ಡ ಕ್ಯಾಂಪ್ ಅದು ಅಲ್ಲೂ ಕೂಡ ಒಂದು ಹತ್ತರಿಂದ ಹದಿನೈದು ಎಲಿಫೆಂಟ್ಸ್ ಇಪ್ಪತ್ತು ಎಲಿಫೆಂಟ್ಸ್ವರೆಗೂ ಇದೆ ಅಲ್ಲಿ ಅದು ಬಿಟ್ಟರೆ ಹೆಬ್ಬಳ್ಳ ಅಂತ ಒಂದು ಕ್ಯಾಂಪ್ ಇದೆ ಸೊ ಈಗ ಅಲ್ಲಿ ಮೋಸ್ಟ್ಲಿ ಕಡಿಮೆ ಇರ್ಬೋದು ನಾಗರಹೊಳೆ ಕ್ಯಾಂಪ್ ಇತ್ತು ಮೊದಲು ಸೊ ಅದಲ್ಲದೆ ದುಬಾರೆ ದುಬಾರೆ ಪಕ್ಕ ಇನ್ನೊಂದು ಆನೆಕಾಡು ಅಂತ ಬರ್ತದೆ ಒಂದು ಸೊ ಅಲ್ಲೊಂದು ಕ್ಯಾಂಪ್ ಇದೆ ಅದು ಬಿಟ್ಟರೆ ನಮ್ಮಲ್ಲಿ ಈ ಸಕ್ಕರೆ ಬೈಲು ಸಕ್ಕರೆ ಬೈಲಲ್ಲೂ ಕೂಡ ಒಂದು ಆಲ್ಮೋಸ್ಟ್ ಒಂದು ಇಪ್ಪತ್ತಕ್ಕೂ ಹೆಚ್ಚು ಎಲಿಫೆಂಟ್ಸ್ಗಳಿವೆ ಸೊ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ನೂರಕ್ಕೂ ನೂರ ಹತ್ತು ಸಾಕಾನೆಗಳಿವೆ ಸೊ ಇದು ಅರಣ್ಯ ಇಲಾಖೆಯಿಂದ ಅವುಗಳನ್ನು ನಿರ್ವಹಣೆ ಮಾಡ್ತಾ ಇರೋದು ಸೊ ಅಲ್ಲಿ ಈ ಆನೆಗಳನ್ನು ದಿನನಿತ್ಯದ ಕೆಲಸಗಳೇನು ಅದು ಯಾವ ಥರ ಅದಕ್ಕೆ ದಿನಚರಿಗಳಿದೆ ಸೊ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಸೊ ಅಲ್ಲಿ ಯಾವುದೇ ಕ್ಯಾಂಪ್ ಆದ್ರೂ ಕೂಡ ಸೊ ಅದಕ್ಕೆ ಅಂತಲೇ ಎಲಿಫೆಂಟ್ಸ್ಗೆ ನಿರ್ವಹಣೆ ಮಾಡಲಿಕ್ಕೆ ಅಂತಲೇ ಒಂದು ಪದ್ಧತಿ ಇದೆ ಸೊ ಅದಕ್ಕೆ ಆದಂಥ ಸಿಬ್ಬಂದಿ ಇದ್ದಾರೆ ಮಾವುತ ಕವಾಡಿ ಅಂತೇಳಿ ಅವ್ರಿಗೆ ಏನೇನು ಅಂತಲೂ ಕೂಡ ಸೊ ನಿರ್ದಿಷ್ಟವಾಗಿ ಗೈಡ್ಲೈನೇ ಇದೆ ಅವ್ರಿಗೆ ಸೊ ಹಾಗೆ ಎಲಿಫೆಂಟ್ಸ್ಗೂ ಕೂಡ ಅಷ್ಟೇ ಯಾವಾಗ ಈಗ ಬಂಡೀಪುರದಲ್ಲಿ ಒಂದಷ್ಟು ಒಂದು ಕ್ಯಾಂಪ್ ಇದೆ ಅಂತ ಅಂದರೆ ಅದು ಬೆಳಗ್ಗೆ ಎದ್ದು ಅವ್ರು ಏನು ಮಾಡಬೇಕು ಅದರ ಕಾರ್ಯನಿರ್ವಹಣೆ ಹೇಗೆ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಬೆಳಗ್ಗೆ ಆರು ಗಂಟೆಗೆ ಮಾವತ ಅಥವಾ ಕವಾಡಿ ಯಾರಾದರೂ ಸರಿ ಒಂದು ಆನೆಗೆ ಇಬ್ಬರು ಇರ್ತಾರೆ ಸಿಬ್ಬಂದಿ ಮಾವುತ ಮತ್ತು ಕವಾಡಿ ಈಗ ನಮ್ಮ ಬಸ್ಸು ವೆಹಿಕಲ್ಗೆ ಬಸ್ಗಳಿಗೆ ಒಬ್ಬ ಡ್ರೈವರು ಮತ್ತು ಕಂಡಕ್ಟ್ರು ಇರ್ತಾರೆ ಸೊ ಅದೇ ರೀತಿ ಒಬ್ಬ ಮಾವುತ ಮತ್ತು ಕವಾಡಿ ಮಾವುತನ ಜವಾಬ್ದಾರಿ ಫುಲ್ ಕಮ್ಯಾಂಡ್ ಅವಂದೇನೆ ಆನೆ ಮೇಲೆ ಕೂತು ಅದನ್ನು ಯಾವುದಾರ ಕೆಲಸ ನಿರ್ವಹಿಸಬೇಕು ದಸರಾದಲ್ಲಾದರೂ ಆಗ್ಬೋದು ಅಥವಾ ಬೇರೆ ಟಿಂಬರ್ ವರ್ಕರ್ ಆಗ್ಬೋದು ಅಥವಾ ನಾವು ನಾವೇನು ಕರಿತೀವಿ ಪೆಟ್ರೋಲಿಂಗ್ ಅಂತ ಕರಿತೀವಿ ಒಳಗಡೆ ಕಾಡೊಳಗಡೆ ತಿರುಗಾಡ್ಸೋದಿರ್ಬೋದು ಪ್ರ ಮೇಲೆ ಕೂತರ್ತಕ್ಕ ಕತ್ತತ್ರ ಕೂತು ಕರ್ಕೊಂಡು ಹೋಗ್ತಕ್ಕಂಥವನ್ನೇ ಮಾವುತ ಸೊ ಕವಾಡಿ ಕೆಲಸ ಬೇರೆ ಇರ್ತದೆ ಸೊ ಅದನ್ನು ದಿನನಿತ್ಯ ಅದಕ್ಕೆ ಮೈ ಉಜ್ಜೋದಿರ್ಬೋದು ಅದರ ಗಲೀಜನ್ನು ತೆಗೆಯೋದಿರ್ಬೋದು ಸೊ ಅದಕ್ಕೆ ಮೇವು ಕೊಡೋದಿರ್ಬೋದು ಮೇವನ ಮಾವುತ ಕವಾಡಿ ಇಬ್ಬರೂ ಸೇರಿಕೊಡ್ಬೋದು ಬಟ್ ಆದರೆ ಕವಾಡಿ ಕೆಲಸನೇ ಅಂತಲೇ ಇಂತಿಂಥ ಕೆಲಸಗಳಂತೂ ಇದೆ ಸೊ ಅದನ್ನು ಮಾಡೋದಿದೆ ಸೊ ಹಾಗೆ ಬೆಳಿಗ್ಗೆ ಪ್ರತಿ ದಿವಸ ಏನು ಮಾಡ್ತಾರೆ ಇಂದಿನ ದಿವಸವೇ ಅದನ್ನು ಕಾಡಿಗೆ ಬಿಟ್ಟಿರ್ತಾರೆ ಮೇಲಿಕ್ಕೆ ಸೊ ಆ ಬಿಡುವ ಬಿಡುವಾಗ ಅದಕ್ಕೆ ಚೈನು ಬೇಡಿ ಹಾಕಿ ಬಿಟ್ಟಿರ್ತಾರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಎಲ್ಲಿ ಇಲ್ಲಿ ಮೇವು ಸಿಗುತ್ತೆ ಅಂಥ ಕಡೆ ಒಂದು ನಿಂದ ಒಂದು ಒಂದು ಕಿಲೋಮೀಟ್ರೂ ರೇಡಿಯಸ್ ಒಳಗಡೆ ಬಿಟ್ಟು ಬರ್ತಾರೆ ಸೊ ಹತ್ತನೆ ಇದೆ ಅಂದರೆ ಹತ್ತನನ್ನು ಒಂದೇ ಕಡೆ ಬಿಡೋದಿಲ್ಲ ಅವರು ಒಂದೊಂದು ದಿಕ್ಕಿನಲ್ಲಿ ಒಂದೊಂದನ್ನು ತಗೊಂಡೋಗಿ ಬಿಡ್ತಾರೆ ಸೊ ಕೆಲವು ಟೈಮು ರೀಯುನೈಟ್ ಆಗ್ತವೆ ಅಲ್ಲಲ್ಲೇ ಮೇಯ್ಕೊಂಡು ಓಡಾಡ್ಕೊಂಡಿರ್ತವೆ ಸೊ ಅದೇನಾಗ್ತದೆ ಸೊ ಈಗ ಬೆಳಿಗ್ಗೆ ಆರು ಗಂಟೆಗೆ ಹೋಗಿ ಅವನು ಬೆಳಿಗ್ಗೆ ನಿನ್ನೆ ಹಿಂದಿನ ದಿವಸ ಎಲ್ಲಿ ಬಿಟ್ಟಿದ್ದ ಸೊ ಆ ಜಾಗದಿಂದ ಅವ್ನು ಶುರು ಮಾಡ್ತಾನೆ ಆನೆ ಎಲ್ಲೆಲ್ಲಿ ಹೋಗಿದೆ ಅಂತ ಹುಡಿಕೊಂಡು ಯಾಕೆಂದರೆ ಅದು ಚೈನ್ ಹಾಕೋ ಉದ್ದೇಶನೇ ಅದಕ್ಕೆ ಬೇಡಿ ಹಾಕೋ ಉದ್ದೇಶನೂ ಅದಕ್ಕೆ ಯಾಕೆಂದರೆ ಬೇಡಿ ಹಾಕಲಿಲ್ಲ ಅಂದರೆ ನೀವು ಚೈನ್ ಹೇಳ್ಕೊಂಡು ನೈಟು ಇಪ್ಪತ್ತು ಕಿಲೋಮೀಟ್ರು ಮೂವತ್ತು ಕಿಲೋಮೀಟ್ರ್ವರೆಗೂ ಹೊಟ್ಟೋಗುತ್ತೆ ಹೇಳ್ಲಿಕ್ಕಾಗಲ್ಲ ಕೆಲವು ಟೈಮು ಮದ ಬಂದಿರುತ್ತೆ ಅವತ್ತೇ ತಾನೇ ಮದ ಶುರುವಾಗುತ್ತೆ ಅದು ಕಾಡನೇ ಗುಂಪು ಸೇರ್ಕೊಂಡ್ರು ಸೇರ್ಕೋಬೋದು ಸೊ ಈ ಸಮಸ್ಯೆಗಳು ಬೇಡ ಅಂತೇಳಿ ಅವರು ಬೇಡಿ ಹಾಕೋದು ಬೇಡಿ ಹಾಕಿದಾಗ ಏನಾಗುತ್ತೆ ಒಂದು ಮೂರು ಕಿಲೋಮೀಟ್ರ್ ರೇಡಿಯಸ್ ಒಳಗಡೆ ಅದು ಕೋ ಜಾಸ್ತಿ ಫೋರ್ಸಾಗಿ ಹೋಗ್ಲಿಕ್ಕೂ ಆಗೋಲ್ಲ ಕುಪ್ಕೊಂಡು ಕುಪ್ಕೊಂಡು ಹೋಗುತ್ತೆ ಇಲ್ಲಾಂದ್ರೆ ನಿಧಾನಕ್ಕೆ ಚೈನನ್ನು ಎಳ್ಕೊಂಡು ನಿಧಾನಕ್ಕೆ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾಯಿರ್ತೀವಿ ಸೊ ಡ್ರ್ಯಾಗ್ ಮಾಡುವಾಗ ಏನಾಗುತ್ತೆ ಚೈನ್ ಎಳೆಯೋದ್ರಿಂದ ಅವ್ನಿಗೊಂದು ಗುರುತು ಸಿಗುತ್ತೆ ಎಲ್ಲೆಲ್ಲಿ ಹೋಗಿದೆ ಅಂತೇಳಿ ಆ ಟ್ರ್ಯಾಕನ್ನೇ ಉಪಯೋಗಿಸ್ಕೊಂಡು ಅವನು ಪತ್ತೆ ಹಚ್ಚೋದು ಇಲ್ಲ ಅಂತಂದ್ರೆ ಏನಾಗುತ್ತೆ ಯಾವುದೋ ಒಂದು ಕಾಡಾನೇ ನಿಂತಿರ್ಬೋದು ಅಲ್ಲಿ ಹೋಗ್ಬೇಕಾದ್ರೆ ಸೊ ಹಾಗಾಗಿ ಅವನ ಆ ಡ್ರ್ಯಾಗ್ ಮಾಡ್ಕೊಂಡು ಹೋಗುವಾಗ ಸೊ ಹತ್ರ ಏನಾರ ಸೌಂಡ್ ಬಂತು ಅಂದರೆ ಫಸ್ಟ್ ಇವನು ಆನೆಯನ್ನು ಹೆಸರಿಡ್ದು ಕರೀತಾನೆ ಇವನು ಕಮ್ಯಾಂಡ್ ಮಾಡ್ತಾನೆ ಕಮೆಂಟ್ ಮಾಡಿದಾಗ ಇವನಿಗೆ ಗೊತ್ತಾಗುತ್ತೆ ಇದು ನನ್ನ ಆನೆನ ಅಥವಾ ಯಾಕೆಂದರೆ ಕಾಡು ಅಂದಮೇಲೆ ನಿಮಗೆ ಗೊತ್ತೇ ತುಂಬ ದೊಡ್ಡ ಇದಿರ್ತದೆ ಮರ ಇರ್ತದೆ ಕಾಣಿಸಲ್ಲ ಆನೆ ಓಪನ್ ಫೀಲ್ಡ್ ಇದ್ದರೆ ಗೊತ್ತಾಗುತ್ತೆ ಸೊ ಆ ಮರ ಒಳಗಡೆ ಹೆಂಗೆ ಅದನ್ನು ಈಚೆಗೆ ತರೋದು ಇವನು ನೋಡೋದು ಸೊ ಒಂದು ಕಮೆಂಟ್ ಮಾಡ್ತಾನೆ ಆನೆ ಬರ್ತದ ಇಲ್ಲವಾ ಸೊ ಆನೆ ಬಂತು ಹೇಳಿಗೆ ಇವನು ಅಂತ ಇವನು ಗೊತ್ತಾಗುತ್ತೆ ಆ ಹೆಸರಿಡ್ದು ಕರೀತಾನೆ ಮತ್ತೊಂದು ಅದಕ್ಕೇನು ಕಮ್ಯಾಂಡ್ ಅವ್ನ ಇಟ್ಟಿರ್ತಾನೆ ಹೆಸ್ರನ್ನ ಅದನ್ನು ಕರೆದು ಅದನ್ನು ಮೇಲೆ ಹತ್ತಿ ಕ್ಯಾಂಪ್ಗೆ ತಗೊಂಡು ಬರ್ತಾನೆ ಸೊ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ತರಬೇಕು ಅಂತ ಒಂದು ಒಂದು ನಿಯಮ ಇದೆ ನಮಗೆ ಸೊ ಆನೆಗಳನ್ನ ಒಂಬತ್ತು ಗಂಟೆಗೆ ತಂದು ಕೆಲವು ಸಾರಿ ಇನ್ನೂ ಬೇಗ ಬಂತು ಅಂದರೆ ಮೊದಲು ಅದನ್ನು ಸ್ನಾನ ಮಾಡಿಸಿ ಸೊ ಸ್ನಾನ ಮಾಡಿಸಾದ್ಮೇಲೆ ಅದನ್ನು ಕ್ಯಾಂಪ್ ನಾವು ಏನು ಮಾಡ್ತೀವಿ ನಾವು ಕ್ಯಾಂಪ್ ಅಂತ ಒಂದು ಕರಿತೀವಿ ಅಲ್ಲಿ ಏನು ಎಲಿಫೆಂಟ್ಸು ಎಲ್ಲಿ ನಾವು ತಂದು ತಿನ್ನಿಸ್ತೀವಿ ಆ ಕ್ಯಾಂಪ್ ಹೇಗಿರಬೇಕು ಅಂತಲೂ ನಿಮ್ಗೆ ಹೇಳ್ತೀನಿ ಸಾಮಾನ್ಯವಾಗಿ ಸ್ವಲ್ಪ ಐಟಿರ್ತಕ್ಕಂಥ ಜಾಗವನ್ನು ಹುಡುಕ್ತೀವಿ ನಾವು ಸೊ ಸ್ವಲ್ಪ ಎತ್ತರ ಪ್ರದೇಶದಲ್ಲಿ ಇದ್ರೆ ಏನಾಗುತ್ತೆ ಸೊ ಅದು ಐಟಿದ್ದಂಥದ್ದ ಜಾಗದಲ್ಲಿ ಆನೆಗಳು ನಿಂತ್ಕೊಂಡಾಗ ಸೊ ಇವು ಆಗ್ತಕ್ಕಂಥ ಲದ್ದಿ ಇರ್ಬೋದು ಯೂರಿನೇಷನ್ ಇರ್ಬೋದು ಹರಿದು ಹೋಗಲಿಕ್ಕೆ ಮತ್ತೊಂದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಸ್ವಲ್ಪ ನೋಡ್ತೇವೆ ಜೊತೆಗೆ ಆ ಜಾಗದಲ್ಲಿ ಆನೆಗಳಿಗೆ ಆದಷ್ಟು ರನ್ನಿಂಗ್ ವಾಟ್ರು ಹರಿತಕ್ಕಂಥ ನೀರು ಇರೋದನ್ನು ಸೆಲೆಕ್ಟ್ ಮಾಡೋಕ್ಕೆ ಹೋಗ್ತೀವಿ ಯಾಕೆಂದರೆ ಇಲ್ಲಾಂದ್ರೆ ನಿಂತ ನೀರು ಆದ್ರೆ ಏನಾಗುತ್ತೆ ತಾನೇ ಇರ್ತವೆ ಒಂದೇ ಕಡೆ ಹೋಗಿ ಲದ್ದಿ ಹಾಕೋದು ಯೂರಿನೇಷನ್ ಮಾಡೋದು ಮಾಡಿದಾಗ ಗಲ್ಲಿ ಜಾಗ ಹೋಗುತ್ತೆ ಸೊ ಮತ್ತು ಅದನ್ನು ತುಂಬ ಹಿಂಸೆ ಅದರ ನಿರ್ವಹಣೆ ರೋಗ ರುಜಿನಿಗಳಿಗೆ ನಾವೇ ಆಸ್ ಆಸ್ಪದ ಕೊಟ್ಟಂಗೆ ಆಗುತ್ತೆ ಅಂಥೇಳಿ ನಾವು ಆದಷ್ಟು ರನ್ನಿಂಗ್ ವಾಟ್ರ್ ಎಲ್ಲೆಲ್ಲಿದೆ ಅದ್ರ ಹತ್ರನೇ ಕ್ಯಾಂಪ್ ಮಾಡ್ಲಿಕ್ಕೆ ನೋಡ್ತೀವಿ ಸೊ ಇದು ಎರಡನೇದು ಜೊತೆಗೆ ಅಲ್ಲಿ ಆನೆ ಕ್ಯಾಂಪ್ ಅಂತ ಅಂದಮೇಲೆ ಅಲ್ಲಿ ಒಂದು ಅದಕ್ಕೆ ಅದಕ್ಕೆ ಬೇಕಾದಂಥ ರೇಷನ್ ತಯಾರು ಮಾಡ್ತಕ್ಕಂಥ ಜಾಗ ಆಮೇಲೆ ಫೀಡ್ ಮಾಡಲಿಕ್ಕೆ ಒಂದು ಜಾಗ ಮತ್ತು ಸ್ಟೋರ್ ಮಾಡ್ಕೊಳ್ಳಿಕ್ಕೆ ರೇಷನ್ನು ರೂಮ್ ಅಂತ ಕರಿತೀವಿ ಅದು ಮತ್ತು ಟ್ರೀಟ್ಮೆಂಟಿಗೆ ಬೇಕಾದಂಥ ಒಂದು ಜಾಗ ಈ ಥರ ಎಲ್ಲ ಸಿಂಪಲಾಗಿ ಮಾಡ್ಕೊಂಡಿರ್ತೀವಿ ನಾಟ್ ವೆಲ್ ಎಕ್ವಿಪ್ ಅಂತ ಏನಲ್ಲ ಸಾಧಾರಣವಾಗಿ ಏನು ಸಿಂಪಲ್ಲಾಗಿ ಕಾರ್ಡ್ನಲ್ಲಿ ಏನು ನಮಗೆ ಬೇಸಿಕ್ ನೀಡ್ಸಿದೆ ಅದನ್ನು ಉಪಯೋಗಿಸ್ಕೊಂಡು ಸೊ ಅದಕ್ಕೆ ತಕ್ಕಂತೆ ನಾವು ಮಾಡಿರ್ತಾರೆ